ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಗಲಾಟೆಗೆ ಕಾರಣವಾಗಿದ್ದ ಆ ಒಂದು ಫ್ಲೆಕ್ಸ್ ಸಂಗತಿ ಇದೀಗ ಮತ್ತೆ ಮುನ್ನೆಲೆಗೆ ಬಂದಿದೆ ಮಂಡ್ಯದಲ್ಲೂ ಶಿವಮೊಗ್ಗದ ಭೀತಿ ಎದುರಾಗಿದೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದ್ದ ಉರಿಗೌಡ ಮತ್ತು ನಂಜೇಗೌಡ ಫ್ಲೆಕ್ಸ್ಗಳು ಮತ್ತೆ ಮಂಡ್ಯದಲ್ಲಿ ಕಾಣಿಸಿಕೊಂಡಿವೆ ಶಿವಮೊಗ್ಗದ ಟಿಪ್ಪು ಕಟ್ಔಟ್ಗೆ ಕೌಂಟರ್ ಆಗಿ ಈ ಫ್ಲೆಕ್ಸ್ ಹಾಕಲಾಗಿದೆ ಎಂಬ ಮಾತುಗಳು ಕೇಳಿಬಂದಿವೆ ಮಂಡ್ಯ ಜಿಲ್ಲೆಯ ಮದ್ದೂರಿನ ಸಂಜಯ ಚಿತ್ರಮಂದಿರದ ಬಳಿ ಹಿಂದೂಪರ ಹೋರಾಟದ ಶೌರ್ಯ ನೆನಪಿಸೋ ರಥಯಾತ್ರೆಯ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ಉರಿಗೌಡ ನಂಜೇಗೌಡ ಫ್ಲೆಕ್ಸ್ಗಳನ್ನು ಹಾಕಲಾಗಿದೆ ಇಪ್ಪತ್ತೈದರಂದು ಚಿತ್ರದುರ್ಗದಲ್ಲಿ ಹಿಂದೂಪರ ಹೋರಾಟದ ಶೌರ್ಯ ನೆನಪಿಸೋ ರಥ ರಥಯಾತ್ರೆ ಆರಂಭಿಸಲಾಗಿತ್ತು ಇಂದು ಈ ಶೌರ್ಯ ರಥಯಾತ್ರೆ ಮದ್ದೂರಿಗೆ ಆಗಮಿಸಲಿದೆ ಈ ಹಿನ್ನೆಲೆ ಉರಿಗೌಡ ನಂಜೇಗೌಡ ವೇದಿಕೆ ನಿರ್ಮಾಣ ಮಾಡಲಾಗಿದೆ ಯಾರು ಈ ಉರಿಗೌಡ ನಂಜೇಗೌಡ ಉರಿಗೌಡ ಹಾಗೂ ದೊಡ್ಡ ನಂಜೇಗೌಡರು ಟಿಪ್ಪು ಸುಲ್ತಾನ್ನನ್ನು ಕೊಂದರು ಎಂದು ಬಿಜೆಪಿ ನಾಯಕರಷ್ಟೇ ಸಭೆ ಸಮಾರಂಭಗಳಲ್ಲಿ ಹೇಳಿಕೊಳ್ಳುತ್ತಿದ್ದರು ಆದರೆ ಇವರಿಬ್ಬರು ಬದುಕಿದ ಬಗ್ಗೆ ಯಾವುದೇ ಇತಿಹಾಸದಲ್ಲಿ ದಾಖಲೆಗಳಿಲ್ಲ ಎಂದು ತಜ್ಞರು ಹೇಳುತ್ತಾರೆ ಹೇಗಿದ್ದರೂ ಬಿಜೆಪಿ ನಾಯಕರು ಟಿಪ್ಪು ಸುಲ್ತಾನ್ನ ರಾಜಕೀಯ ದಾಳ ಮಾಡಿಕೊಂಡಿದ್ದಾರೆ ಗೌಡ ಸಮುದಾಯದ ಮಹಾನಾಯಕರಾದ ಉರಿಗೌಡ ಮತ್ತು ದೊಡ್ಡ ನಂಜೇಗೌಡ ಟಿಪ್ಪು ಕೊಂದಿದ್ದಾರೆ ಎಂದು ವಾದಿಸಲಾರಂಭಿಸಿದ್ದಾರೆ